ಡಾಕ್ಟ್ರೇ ಸ್ಯಾಟಿಕಾ ಅಂತ ಡಯಾಗ್ನೋಸ್ ಆಗಿದೆ ಡಾಕ್ಟ್ರೆ ಸಿಕ್ಕಾಬಟ್ಟೆ ನೋವು ಕುಂಡಿಂದ ಶುರುವಾಗುತ್ತೆ ತೊಡೆತನಕ ಇರುತ್ತೆ ಮೀನು ಕಂಡಕ್ಕೆಲ್ಲ ಬರುತ್ತೆ ಪಾದಕ್ಕೆಲ್ಲ ನೋವತ್ತೆ ಡಾಕ್ಟ್ರೆ ಹೆಬ್ಬೆಟ್ಟು ನರ ಹೇಳ್ತಾ ಇರುತ್ತೆ ನಾಲ್ಕು ಹೆಜ್ಜೆ ಇಡೋಕ್ಕಾಗ್ತಿಲ್ಲ ಮಲ್ಕೊಳ್ಳೋಕ್ಕಾಗ್ತಿಲ್ಲ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಡಾಕ್ಟ್ರೇ ಏನು ಮಾಡಲಿ ಅಂತ ಭಾಳಷ್ಟ ಪೇಷೆಂಟ್ಸ್ ಕೇಳ್ತಾರೆ ಡಾಕ್ಟ್ರೇ ಸ್ಯಾಟಿಕ ಅಂತ ಆಯಿತು ಎಕ್ಸ್ರೇ ಆಯಿತು ಎಮ್ ಆರ್ ಐ ಆಯಿತು ಆಪ್ರೇಷನು ಬೇಕು ಅಂತ ಹೇಳ್ತಾರೆ ಏನು ಮಾಡೋದು ಅಂತ ಎಷ್ಟೊಂದು ಜನ ಪೇಷೆಂಟ್ಸ್ ಫೋನ್ ಮಾಡಿ ಕೇಳ್ತಾರೆ ಸ್ಯಾಟಿಕಾ ಯಾಕೆ ಬರುತ್ತೆ ಅದಕ್ಕೆ ಆಪ್ರೇಷನ್ ಒಂದೇ ಟ್ರೀಟ್ಮೆಂಟಾ ಅಥವಾ ಯಾರು ಮನೆ ಮದ್ದಿದೆಯಾ ಡಾಕ್ಟ್ರೆ ಅಂತ ಭಾಳ ಜನಕ್ಕೆ ಅಂದರೆ ಭಯ ಏನಾಗುತ್ತೋ ಏನಾಗುತ್ತೋ ಎಷ್ಟಿನವ್ರಿಗೆ ಭಯ ಇರುತ್ತೆ ಜೊತೆಗೆ ಹೆಚ್ಚಿನವ್ರಿಗೆ ಕಾಂಪ್ಲಿಕೇಶನ್ಸ್ ಅಂತ ಭಯ ಇರುತ್ತೆ ಇನ್ನೂ ಹೆಚ್ಚಿನವ್ರಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ ಅಲ್ವಾ ಹಣ ಸಮಸ್ಯೆ ಇರುತ್ತೆ ಸೊ ನೋಡ್ಕೊಳ್ಳೋರಿಲ್ಲ ಮನೇಲಿ ದುಡ್ಡಿರುತ್ತೆ ಹಣ ಸಮಸ್ಯೆ ಇಲ್ಲ ಬಟ್ ಯಾರೂ ನೋಡ್ಕೋಬೇಕಲ್ಲ ಡಾಕ್ಟ್ರೆ ಆಗಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಥರ ಸ್ಯಾಟಿಕ್ ಪೈನವ್ರಿಗೆ ಮನೆ ಮದ್ದು ಏನಾರು ಇದೆಯಾ ಮನೆಯಲ್ಲೇ ನಾವು ದುಡ್ಡು ಖರ್ಚಾಗ್ದಂಗೆ ಒಂದು ಪೈಸೆನೂ ವೇಸ್ಟ್ ಆಗ್ದಂಗೆ ಆಸ್ಪತ್ರೆಯಿಂದ ಆಸ್ಪತ್ರೆ ತಿರುಗ್ದಂಗೆ ಏನಾದ್ರು ಟ್ರೀಟ್ಮೆಂಟ್ ತಗೋಬೋದ ಅಂತ ಭಾಳ ಜನ ಪೇಷೆಂಟ್ಸನ್ನು ಕೇಳ್ತಾರೆ ಅವರಿಗಾಗಿ ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ನನ್ನ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್ ಮುನ್ನೂರತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಬಂಧು ಮಿತ್ರರಿಗೆ ವೀಡಿಯೋನ ಶೇರ್ ಮಾಡಿ ನೀವು ಹೆಚ್ಚು ಹೆಚ್ಚಿನ ಈ ಥರ ಸಬ್ಸ್ಕ್ರೈಬ್ ಮಾಡ್ತಾಯಿ ನನಗೂ ಒಂದು ಉಲ್ಲಾಸ ನಿಮಗೆ ಒಳ್ಳೊಳ್ಳೆ ಸಮಾಚಾರಗಳನ್ನ ಒಳ್ಳೊಳ್ಳೆ ಆರೋಗ್ಯವಂತ ಇದಂಥ ವಿಡಿಯೋಗಳನ್ನ ನಿಮಗೋಸ್ಕರ ಮಾಡಿ ಕಳಿಸ್ತಾ ಇದ್ದೀನಿ ದಯವಿಟ್ಟು ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಎಂಟು ಮನೆ ಮದ್ದುಗಳನ್ನ ನಾನು ತಿಳಿಸ್ತೀನಿ ಸ್ಯಾಟಿಕಾ ಪೈನ್ ಅವ್ರು ಏನೇನು ಮಾಡ್ಬೋದಪ್ಪ ಅಂತ ಇದೆಲ್ಲ ಒಂದು ಫಸ್ಟ್ನೇದು ಈಟ್ ಆ್ಯಂಡ್ ಕೋಲ್ಡ್ ಕಂಪ್ರೆಸ್ ನಿಮ್ಗೆ ಗೊತ್ತಿದೆ ಅಲ್ವಾ ಈಟ್ ಆ್ಯಂಡ್ ಕೋಲ್ಡ್ ಕಂಪ್ರೆಷನ್ ಹಾಕುವಂತ ಏನು ಒಂದು ಪೈಸಾ ಖರ್ಚಾಗ ಮನೇಲೆ ಮಾಡ್ಕೋಬೋದು ಏನಪ್ಪ ಹೀಟ್ ಥೆರಪಿಲೇ ಅಂತಂದರೆ ಬಿಸಿನೀರಲ್ಲಿ ನೀವು ಬೇಕಾದ್ರೆ ನೀವು ಹಾಟ್ ಪ್ಯಾಕ್ಸ್ ಅಂತ ಬರ್ತಾ ಅಂದರೆ ಬಿಸಿನೀರು ತುಂಬಿಸಿ ಇಟ್ಕೋಬೋದು ಇಲ್ಲ ಅಂತಂದರೆ ಬಿಸಿನೀರಲ್ಲಿ ಒಂದು ನೀವು ನಿಮ್ಮ ಪಂಚೆನೋ ಟೌಲ್ನೋ ಹದ್ಬಿಟ್ಟು ನೋವಿರೋ ಕಡೆ ಇಟ್ಕೊಬೋದು ಹೀಟ್ ಕಂಪ್ರೆಸ್ ಅಂತ ಹೇಳ್ತೀವಿ ಹೀಟ್ ಕಂಪ್ರೆಸ್ ಮಾಡಿದಾಗ ಏನಂತ ಡಾಕ್ಟ್ರ್ ಅಂತಂದರೆ ಒಂದು ಮಜಲ್ ರಿಲ್ಯಾಕ್ಸ್ ಆಗುತ್ತೆ ಹೀಟ್ ಕೊಡೋದ್ರಿಂದ ಅಲ್ಲಿಗೆ ಬ್ಲಡ್ ಫ್ಲೋ ಚೆನ್ನಾಗಾಗತ್ತೆ ಸೊ ಬ್ಲಡ್ ಫ್ಲೋ ಚೆನ್ನಾಗಿ ಸ್ಯಾಟಿಕಪ್ಪಲ್ಲಿ ಮಸಲ್ ಸ್ಪ್ಯಮ್ ಇರುತ್ತೆ ಲಿಸ್ಟ್ ಅಂತ ಕೇಳ್ತೀವಿ ಒಂದು ಕಡೆ ಸೊಂಟ ಹಿಂಗೆ ವಾಲ್ಬಿಟ್ಟಿರುತ್ತೆ ಅಯ್ಯೋ ಡಾಕ್ಟರ್ ಸೊಂಟ ನೋಡಿ ಹಿಂಗೆ ಸೊಟ್ಟಿಗೆ ಹೋಗ್ಬಿಟ್ಟಿದೆ ಸೊಂಟ ಇಟ್ಕೊಂಬಿಟ್ಟಿದೆ ಸೊಂಟ ಇಟ್ಕೊಂಡ್ಬಿಡಿದೆ ಅಂತ ಹೇಳಿ ಬರ್ತಾರೆ ಪೇಷಂಟ್ಸು ಸೊ ಮಸಲ್ಸ್ ಪ್ಯಾಸಮ್ ಇರುತ್ತೆ ನಾವು ನಾರ್ಮಲ್ ಆಗಿ ಕರ್ವ ಇರುತ್ತೆ ಲುಂಬಾರ್ ಕರ್ವ ಅಂತ ಅದು ಮಸಲ್ ಸ್ಪ್ಯಮ್ಗೆ ಸ್ಟ್ರೈಟ್ ಆಗಿಬಿಡುತ್ತೆ ಸ್ಟೇಟನಿಂಗ್ ಕರ್ವ ಅಂತ ಹೇಳ್ತೀವಿ ನಾವು ಎಕ್ಸ್ರೆ ತೆಗೆದಾಗ ಆ ಫಣ್ಣೆ ನಿಮ್ಗೆ ಗೊತ್ತಾಗುತ್ತೆ ಎಮ್ ಆರ್ ಎಲ್ಲೂ ಗೊತ್ತಾಗುತ್ತೆ ಸೊ ಆ ರೀತಿ ಮಸಲ್ಸ್ ಪ್ಯಾಸಮ್ ಕಡಿಮೆ ಮಾಡಬೇಕು ಅಂತಂದರೆ ಈಟ್ ಕಂಪ್ರೆಷನ್ ಕೊಡುವಂಥದ್ದು ಎನಿ ಮೋಡ್ ಆಫ್ ಈ ಟ್ರೀಟ್ಮೆಂಟ್ ವಿಲ್ ಹೆಲ್ಪ್ ದೆನ್ ಕೋಲ್ಡ್ ಕಂಪ್ರೆಷನ್ ಕೋಲ್ಡ್ ಕಂಪ್ರೆಷನ್ ಏನು ಮಾಡುತ್ತೆ ಡಾಕ್ಟ್ರ್ ಅಂತಂದರೆ ಕೋಲ್ಡ್ ಪ್ಯಾಕ್ಸ್ ಪ್ಲಾಸ್ಟಿಲಿ ಐಸಿಯು ಬಾಕಿ ಇಟ್ಕೊಬೋದು ಅದೇ ರೀತಿ ಕೋಲ್ಡ್ ಪ್ಯಾಕ್ಸ್ ಅಂತ ಬರೋದು ಅದನ್ನು ನಾವು ಉಪಯೋಗಿಸ್ಬೋದು ಅದು ಕೂಡ ಏನಾಗುತ್ತೆ ಅಂತಂದರೆ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ಸೊ ಅಲ್ಲಿ ಏನು ಇನ್ಫ್ಲಮೇಟ್ರಿಯಾ ಕೆಮಿಕಲ್ಸ್ ರಿಯಾಕ್ಟ್ ಆಗಿರುತ್ತಲ್ಲ ನಮ್ಮ ಬಾಡಿಯಲ್ಲಿ ಪೇಯ್ನ್ ಆದಾಗ ಇನ್ಫ್ಲಮೇಟ್ರಿ ಕೆಮಿಕಲ್ಸ್ ಅಂತ ಹೇಳುತ್ತೆ ಅವೆಲ್ಲ ರಿಲ್ಯಾಕ್ ರಿಲೀಸ್ ಆಗಿರುತ್ತೆ ಆ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ ಸೊ ಆ ಕೆಮಿಕಲ್ಸ್ನ ರಿಲೀಸ್ ಮಾಡೋದನ್ನ ಕಡಿಮೆ ಮಾಡುತ್ತೆ ಮತ್ತು ನಮ್ನೆಸ್ ಕ್ರಿಯೇಟ್ ಮಾಡುತ್ತೆ ಅಲ್ಲಿ ಪೈನ್ನ ನೌಸ್ ಸ್ಟುಮ್ಯುಲಸ್ ಇರ್ತಾರೆ ನಮ್ ಆಗಿಬಿಡುತ್ತೆ ಸೊ ಆಲೂ ಪೇಯ್ನ್ ಕಡಿಮೆ ಆಗುತ್ತೆ ಸೊ ಆಲ್ಟರ್ನೇಟಿವ್ ಕೂಡ ಈಟ್ ಕಂಪ್ರೆಷನ್ ಕೋಲ್ಡ್ ಕಂಪ್ರೆಷನ್ ಮಾಡ್ಬೋದು ಒಂದು ಹದಿನೈದು ನಿಮಿಷ ಈಟ್ ಕಂಪ್ರೆಷನ್ ಕೊಡುವಂಥದ್ದು ಇನ್ನೂ ಹದಿನೈದು ನಿಮಿಷ ಕೋಲ್ಡ್ ಕಂಪ್ರೆಷನ್ ಕೊಡುವಂಥದ್ದು ಇವೆಲ್ಲ ಮನೆಯಲ್ಲೇ ಕೊಂಡು ಮಾಡುವಂಥದ್ದು ಇದು ನಿಮಗೆ ಸಾಕಷ್ಟು ಇನ್ಫ್ಲಮೇಷನ್ ಪೈಯ್ನ್ ಮಜಲ್ಸ್ ಪ್ಯಾಸನ್ನು ರಿಲೀವ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ ಎರಡನೇದು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ನೋಡಿ ಆ ಸ್ಯಾಟಿನ್ ನರ್ವ್ ಇದೆಯಲ್ಲ ಅನಾಟಮಿ ನೋಡಿ ಆ ನರ್ವ್ ಸುತ್ತಮುತ್ತ ಕೆಲವು ಮಾಂಸಖಂಡಗಳಿದೆ ಅದನ್ನ ಜೆಂಟ್ಲಾಗಿ ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ ಆ ನರ್ಮಲ್ ಪ್ರೆಷರ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ಫ್ಲಮೇಶನ್ ಕಡಿಮೆ ಆಗುತ್ತೆ ಅವಾಗ ಸ್ಯಾಟಿಕಾ ಟೈಪ್ ಆಫ್ ಪೇನ್ ಅದು ಕೂಡ ಕಡಿಮೆ ಆಗುತ್ತೆ ಯಾವುದು ಇಂಪಾರ್ಟೆಂಟ್ ಎಷ್ಟೊಂದು ಮಸಲ್ಸ್ ಇದೆ ಎರಡು ಇಂಪಾರ್ಟೆಂಟ್ ಮಸಲ್ಸ್ ಯಾವುದಪ್ಪ ಅಂದರೆ ಒಂದು ಆ್ಯಾಮ್ಸ್ಟ್ರಿಂಗ್ ಗ್ರೂಪ್ ಆಫ್ ಮಸಲ್ಸ್ ಅಂತ ಹೇಳ್ತೀವಿ ಹೇಳಿದಾರೆ ಅದನ್ನ ಸ್ಟ್ರೆಚ್ ಮಾಡುವಂಥದ್ದು ಎರಡಿದು ಪೈರಿಫಾಮಸ್ ಅಂತ ಒಂದು ಮಸಲ್ ಇದೆ ಅದನ್ನು ಪಿಚರ್ ತೋರಿಸಿದ್ರು ನೋಡಿ ಅದನ್ನ ಸ್ಟ್ರೆಚ್ ಮಾಡುವಂಥದ್ದು ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಸರ್ ಅಂತಂದ್ರೆ ಆ್ಯಾಮ್ಸ್ಟ್ರಿಂಗ್ ಸ್ಟ್ರೆಚಿಂಗ್ನ ದಾನಕ್ಕೆ ನಾವು ಮುಂದಕ್ಕೆ ಬಗ್ಗುವಂಥದ್ದು ಬಗ್ಗಿ ಮುಂದ್ಗಡೆ ಪಾ ಕಾಲು ಬೆಳನ್ನ ಟಚ್ ಮಾಡುವಂಥದ್ದು ನೀವು ನಿಂತ್ಕೊಂಡು ಕೂಡ ಬಗ್ಬಹುದು ತಪ್ಪು ಕೂತ್ಕೊಂಡು ಕೂಡ ಬಗ್ಬಹುದು ಆ ಥರ ಮಾಡಿದಾಗ ಏನಂತ ನೀವು ಆ್ಯಮ್ಸ್ಟ್ರಿಂಗ್ ಮಸಲ್ ಸ್ಟ್ರೆಚ್ ಆಗುತ್ತೆ ಮಸಲ್ ಸ್ಟ್ರೆಚ್ ಆದಾಗ ಸ್ವಲ್ಪ ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಸೊ ಆಟೋಮೆಟಿಕ್ಕಾಗಿ ಆಗಿ ಸ್ವಲ್ಪ ನರ್ವ್ ಮೇಲೆ ಪ್ರೆಷರ್ ಕೂಡ ಕಡಿಮೆ ಆಗೋ ಚಾನ್ಸ್ ಒಂದು ಇನ್ನೊಂದು ಪೈರ್ಫಾರ್ಮ್ ಸ್ಟ್ರೆಚ್ ಹೆಂಗ್ ಮಾಡಬೇಕು ಡಾಕ್ಟರ್ ಅಂದ್ರೆ ಏನಿಲ್ಲ ಮಲ್ಕೊಂಡು ಒಂದು ಕಾಲಿನ ಒಂದು ಕಡೆ ಕ್ರಾಸ್ ಓವರ್ ಮಾಡಿ ಅದನ್ನ ಎದೆ ಕಡೆಗೆ ಹೇಳ್ಕೊಳ್ಳುವಂತ ಕಾರಣ ಹೇಳ್ಕೊಂಡಾಗ ಏನಾಗುತ್ತೆ ಪೈರ್ಫಾರ್ಮ್ ಮಸಲ್ಸ್ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಸೊ ಸ್ಟ್ರೆಚ್ ಆದಾಗ ಅಲ್ಲಿರುವಂಥ ಟೆನ್ಶನ್ ಅಲ್ಲಿರುವಂಥ ಒಂದು ಏನು ಇನ್ಫ್ಲಮೇಶನ್ ಅದು ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಆಟೋಮೆಟಿಕ್ ಆಗಿ ಮೇಲೆ ಕೂಡ ಪ್ರೆಷರ್ ಕಡಿಮೆ ಆಗುತ್ತೆ ಸೊ ಸೈಟಿಕಾ ಪೈನ್ ಕಡಿಮೆ ಆಗುವಂತಹ ಚಾನ್ಸ್ ಇದ್ದೇ ಇರುತ್ತೆ ಕೆಳಗೆ ಮೂರನೇದು ಇಂಪಾರ್ಟೆಂಟ್ ಅಂದರೆ ಯೋಗ ಮತ್ತು ಪೈಲೈಟ್ಸ್ ಅಂತ ಹೇಳ್ತೀವಿ ಯೋಗ ನಿಮಗೆಲ್ಲ ಗೊತ್ತಾಯ್ತು ನಮ್ಮ ಭಾರತೀಯರಿಗೆ ಯೋಗ ಅಂತ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಂಟರ್ನ್ಯಾಷನಲ್ ಯೋಗ ಮಾಡ್ತೀವಿ ಬಟ್ ಏನಪ್ಪ ಅಂತಂದರೆ ಅವತ್ತಿನ ದಿವಸ ಮಾತ್ರ ಯೋಗ ಮಾಡಿಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ಒಂದು ಆಮೇಲೆ ಮಾಡ್ತಾ ಇಲ್ಲ ಆ ಥರ ಆಗಬಾರ್ದು ಅಲ್ವಾ ನೀವು ಎಷ್ಟು ದಿನ ಅಲ್ಲಿ ಬ್ರಷ್ ಮಾಡ್ತೀರ ಹೇಳಿ ಎಷ್ಟು ದಿನ ಸ್ನಾನ ಮಾಡ್ತಾರೆ ಹೇಳಿ ಹಾಗೆ ಪ್ರತಿದಿನ ಹೇಗೆ ನಾವು ಎದ್ದು ಬ್ರಷ್ ಮಾಡ್ತೀವಿ ಹೀಗೆ ಪ್ರತಿದಿನ ಸ್ನಾನ ಮಾಡೋದು ಅದೇ ರೀತಿ ಕೂಡ ಯೋಗ ಕೂಡ ನಮ್ಮ ದಿನನಿತ್ಯದಲ್ಲಿ ಒಂದು ಒಂದು ಫಿಕ್ಸ್ಡ್ ಐಟಮ್ ಆಗಿಬಿಡಬೇಕು ನಾನು ಪ್ರತಿ ದಿವಸ ಬೆಳಗ್ಗೆ ಐದು ಗಂಟೆಗೆ ಎರಡು ದಿವಸ ಮುಂಚೆ ಒನ್ ಅವರು ಪ್ರಾಣಾಯಾಮ ಯೋಗಾಸನ ಸದಸಂಕರ್ಯ ಧ್ಯಾನ ಎಲ್ಲ ಮಾಡಿಬಿಟ್ಟೆ ಮನೆಯಿಂದ ಹೊರಡೆ ಕಾಲಿಡೋದು ಸೊ ಅದು ನಮ್ಮ ರುಟೀನಲ್ಲಿ ಬಂದುಬಿಡಬೇಕು ಆವಾಗಲೇ ಎವ್ರಿ ಡೇ ನೀವು ಯಾವುದು ಎಷ್ಟು ಸಾಲ ಇರ್ತೀರ ಅಂತ ಕೇಳಿದ್ರೆ ಏನು ಹೇಳ್ತೀರಾ ಅದೇ ರೀತಿ ಯೋಗಾಸನ ಕೂಡ ನಿಮ್ಮ ಪಾರ್ಟ್ ಆಫ್ ಲೈಫ್ ಆಗಿಬಿಡ್ಬೇಕು ಅವಾಗೇನಾಗುತ್ತೆ ಯೋಗಾಸನದಲ್ಲಿ ಎರಡು ಇಂಪಾರ್ಟೆಂಟ್ ಎಕ್ಸಸೈಸ್ ಇದೆ ಒಂದು ಭುಜಂಗಾಸನ ನಿಮಗೆಲ್ಲ ಗೊತ್ತಿರುತ್ತೆ ಭುಜಂಗಾಸನ ಮಾಡುವಂಥದ್ದು ನೆಕ್ಸ್ಟು ಬ್ರಿಡ್ಜಿಂಗ್ ಎಕ್ಸಸೈಸ್ ಅಂತ ಬರ್ತದೆ ಅದೊಂದು ಬರ್ತದೆ ಅದನ್ನ ಮಾಡುವಂಥದ್ದು ಸೊ ಈ ರೀತಿ ಎಕ್ಸಸೈಸ್ ಮಾಡಿದಾಗ ಆ ನಿಮ್ಮ ಲೋವರ್ ಮಸಲ್ಸ್ ಏನಿರುತ್ತಲ್ಲ ಆ ಮಸಲ್ಸ್ಗೆ ಸ್ಟ್ರೆಂಥನ್ ಕೊಡುವಂಥ ಎಕ್ಸಸೈಸ್ ಅವೆಲ್ಲ ಸಿಂಪಲ್ ಸ್ಟ್ಯಾಂಡರ್ಡ್ ಎಕ್ಸಸೈಸ್ ಭಾಳ ಕಷ್ಟ ಇಲ್ಲ ಭಾಳ ಸುಲಭವಾಗಿ ಮಾಡುವಂಥದ್ದು ವ್ಯವಸ್ಥೆ ಮಾಡುವಾಗ ಎಕ್ಸ್ಪೆಷಲಿ ಭುಜಂಗಾಸನ ಕೈ ಸುಮ್ಮನೆ ಸಪೋರ್ಟ್ ಇಡಬೇಕು ಕೈ ಮೇಲೆ ಜಾಸ್ತಿ ಭಾರ ಬಿಡಬಹುದು ಬೆನ್ನಿಗೆ ಶಕ್ತಿ ಕೊಟ್ಟಿದ್ದು ಆಗ ಬೆನ್ನ ಮಾಂಸಗಳು ಗಟ್ಟಿ ಆಗುತ್ತೆ ಇದು ಸ್ಪೈನ್ ಎಕ್ಸ್ಟೆನ್ಸರ್ ಗ್ರೂಪ್ ಆಫ್ ಮಸಲ್ಸ್ ಅಂತ ಆ ಗ್ರೂಪ್ ಆಫ್ ಮರ್ಲ್ಸ್ನ ಸ್ಟ್ರಾಂಗ್ ಮಾಡಕ್ಕೆ ಮಾಡುವಂಥ ಎಕ್ಸಸೈಸ್ಗಳು ಎಕ್ಸೈಸ್ ರೆಗ್ಯುಲರ್ ಮಾಡಿದಂತೆ ಮಸಲ್ ಸ್ಟ್ರಾಂಗ್ ಆಗುತ್ತೆ ನೀವು ಕೂತ್ಕೋಬೇಡಿ ಎದ್ದೇಳ್ಬೇಡಿ ಓಡಾಡಬೇಡಿ ಅಂತ ಹೇಳೋಕ್ಕೆ ಹೇಗಲ್ಲ ಕೆಲವಾಗ ಸೈಟ್ರಿಗೈನ್ ಮೂರು ತಿಂಗಳು ಆರು ತಿಂಗಳು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ತಿನ್ನೋರು ಇದ್ದಾರೆ ಅಲ್ವಾ ಸೊ ಈ ಥರ ರೆಗ್ಯುಲರ್ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಮಸಲ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಸೊ ಮಸಲ್ ಸ್ಟ್ರಾಂಗ್ ಆದಾಗ ನೀವು ಆ್ಯಕ್ಟಿವಿಟೀಸ್ ಮಾಡಿದಾಗ ಲೋಡೆಲ್ಲ ಮಸಲ್ಸ್ ತೊಗೊಳ್ಳುತ್ತೆ ಸೊ ಲಿಗಮೆಂಟ್ಸ್ ಮೇಲೆ ಸ್ಪೈನ್ ಮೇಲೆ ಡಿಸ್ಕ್ ಮೇಲೆ ಜಾಸ್ತಿ ಲೋಡ್ ಬಿಡೋಲ್ಲ ಆಟೋಮೆಟಿಕ್ಕಾಗಿ ಸ್ಯಾಟಿಕ್ ಪೈನ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಸೊ ಯೋಗಾಸನ ನಾ ಸರಿ ಮಾಡಿದ್ರೆ ಮೇಕ್ ಇಟ್ ಆಸ್ ಎ ಪಾರ್ಟ್ ಆಫ್ ಯುವರ್ ಲೈಫ್ ಸೊ ಇನ್ನೊಂದು ಮುಖ್ಯವಾದದ್ದು ಅರಿಶಿನ ನಿಮ್ಗೆ ಅರಿಶಿನ ಕುಂಕು ಅರಿಶಿಣ ಎಲ್ಲ ನಾವು ಹೆಂಗೆಳೆ ಎಲ್ಲ ಮುಖ್ಯ ಹಚ್ಕೊಳ್ಳೋಕ್ಕೆ ಉಪಯೋಗಿಸ್ಕೊತಾರೆ ಅರ್ಶನ ಅರಿಶಿನದಲ್ಲಿ ಕುರ್ಕುಮೀನ್ ಅಂತ ಒಂದು ಕಾಂಪೌಂಡ್ ಹೇಳಿದ್ದಾರೆ ಆ ಕಾಂಪೌಂಡ್ದು ವಿಶೇಷತೆ ಏನಪ್ಪ ಅಂದ್ರೆ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ನಿಮ್ಗೆ ಹೇಳಿದಂಗೆ ಸ್ಯಾಟಿಕದಲ್ಲಿ ನಾವು ಸುತ್ತಮುತ್ತ ಇನ್ಫ್ಲಮೇಷನ್ ಆಗಿರುತ್ತೆ ಅಂದ ಇನ್ಫ್ಲಮೇಷನ್ ಕಡಿಮೆ ಆದಕ್ಕೆ ಕೆಮಿಕಲ್ ಸ್ಯಾಟಿಕ್ ಅಂತಲೂ ಕರಿತೀವಿ ನಾವು ಆ ಇನ್ಫ್ಲಮೇಷನ್ ಕಡಿಮೆ ಅದಕ್ಕೆ ಆಂಟಿ ಇನ್ಫ್ಲಮೇಟರಿ ಡಕ್ ಪೇನ್ ಯಾಕೆ ಕಡಿಮೆ ಆಯಿತಂದ್ರೆ ಆ ಕೆಮಿಕಲ್ ಪಾರ್ಟ್ ಆಫ್ ದ ಇನ್ಫ್ಲಮೇಷನ್ ಬಿ ಟೇಕನ್ ಕೇರ್ ಆಫ್ ಅಲ್ವಾ ಅದೇ ರೀತಿ ಕುರ್ಕುಮಿನಲ್ಲಿ ನಮಗೆ ಅರ್ಶಿಣದ ಏನಿದೆಯಲ್ಲ ಅದರಲ್ಲಿ ಕುರ್ಕುಮಿನ ಅಂಶ ಅದು ಆಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಬರುತ್ತೆ ಸೊ ಹಂಗಾಗಿ ಅದು ಕೂಡ ಪೈಯನ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಅರ್ಶಿಣದಲ್ಲ ನೀವು ಚಿತ್ರಣ ಹಾಕ್ಕೊಂಡು ತಿಂತೀರಾ ಅಥವಾ ಆಲೂಗಡ್ಡೆ ಪಲ್ಯ ಮಾಡ್ತೆ ಅದಕ್ಕೆ ಅರಿಶಿಣ ಆಗ್ತೀರ ಆ ಥರ ಅರಿಶಿಣನ ಸ್ವಲ್ಪ ನಿಮ್ಮ ಆಹಾರ ಪತ್ತಲ್ಲಿ ನೀವು ಬಳಸ್ಕೊಂಬಿಟ್ರೆ ಏನಾಗುತ್ತೆ ಅದು ಸ್ವಲ್ಪ ಆ್ಯಂಟಿ ಇನ್ಲೊಮೆಂಟ್ ರಿಯಾಕ್ಷನ್ ಇರೋದ್ರಿಂದ ಮನೇಲೆ ಮಾಡ್ಕೊಳ್ಳೋ ಮೊದಲು ಇದಕ್ಕೇನು ದುಡ್ಡಿಲ್ಲ ಇಲ್ಲ ಖರ್ಚಾಗಲ್ಲ ಏನೂ ಅಲ್ವಾ ಸೊ ಅರ್ಶಿನ ಕೂಡ ನೀವು ಸ್ವಲ್ಪ ಯಥೇಚ್ಛವಾಗಿ ಬಳಸೋದ್ರಿಂದ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಸೈಟಿಗಾಗಿ ಪೈನ್ ಕೂಡ ಕಡಿಮೆ ಆಗೋ ಚಾನ್ಸ್ ಇದ್ದೇ ಇರುತ್ತೆ ಬೀಳರ್ ಐದನೇದು ಮಸಾಜ್ ಥೆರಪಿ ಅಂತೆ ಮಸಾಜ್ ನಿಮ್ಗೆ ಗೊತ್ತಿದೆ ಮಸಾಜ್ ಪಾರ್ಲಸ್ ಅಂತಿರುತ್ತೆ ಅದನ್ನು ಕರೆಕ್ಟಾಗಿ ಸೈಂಟಿಫಿಕಾಗಿ ಗೊತ್ತಿರೋ ಕಡೆ ಮಾಡಿಸ್ಕೋದು ಎಡ್ಡಾದಡ್ಡು ಹೆಂಗೆ ಮಸಾಜ್ ಮಾಡಿಬಿಡ್ಬೋದು ಅಂತ ಮಸಾಜ್ ಥೆರಪಿಲಿ ಬೇಸಿಕಲಿ ಏನಂತಂದ್ರೆ ನೀವು ಲ್ಯಾವೆಂಡರ್ ಆಯಿಲ್ ಉಪಯೋಗಿಸ್ಬೋದು ಪೆಪರ್ಮೆಂಟ್ ಆಯಿಲ್ ಬರೋದನ್ನು ಉಪಯೋಗಿಸ್ಬೋದು ಆಯ್ಲಾಗಿ ಜೆಂಟ್ಲಾಗಿ ಸೈಂಟಿಫಿಕ್ ಮತ್ತು ಆ ಥರ ಮಸಾಜ್ ಮಾಡೋದೇನಂತ ಕೇಳಿದರೆ ಮಸಲ್ಸು ಏನು ಟೆನ್ಸ್ ಆಗಿರ್ತಲ್ಲ ಅದು ಕೂಡ ರಿಲ್ಯಾಕ್ಸ್ ಆಗುತ್ತೆ ಮಸಲ್ಸ್ ಸ್ಟ್ರೆಚ್ ಆದಂಗೆ ಆಗುತ್ತೆ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ ಮಸಲ್ ರಿಲ್ಯಾಕ್ಸ್ ಆಗುತ್ತೆ ಸೊ ಎಸ್ಪೆಷಲಿ ಲೋವರ್ ಬ್ಯಾಕ್ ಮತ್ತು ಇಪ್ಪ ಹಿಪ್ಪು ಏನಿರುತ್ತಲ್ಲ ಇಪ್ಪ ಸುತ್ತಮುತ್ತ ಮಾಂಸಗಂಡು ರಿಲ್ಯಾಕ್ಸ್ ಆದಾಗ ಆಟೋಮೆಟಿಕ್ಕಾಗಿ ಅಲ್ಲಿಂದ ಬರುವಂಥ ಪೈನ್ ಇರುತ್ತೆ ಸೈಟಿಕ್ ಅದು ಕೂಡ ಕಡಿಮೆ ಆಗೋ ಚಾನ್ಸ್ ಇದೆ ಸೊ ಹಾಗೆ ಅದನ್ನು ಕರೆಕ್ಟಾಗಿ ಗೊತ್ತಿರೋದು ಮಾಡಬೇಕು ಎಡ್ಡಾದ ಡೆಂಗಿಂಗ್ ಮಾಡ್ಬೋದು ಕೆಲವರು ಏನು ಮಾಡ್ಬಿಡ್ತಾರೆ ಅಜ್ಜ ಇರುತ್ತೆ ಮೊಮ್ಮಕ್ಕಳ ಕಡೆ ಕ ತುಳ್ಸ್ಕೊಳ್ತಾ ಇರ್ತಾರೆ ಏನೋ ಮೀನು ಕಂಡ ತುಳಿರಿ ತೊಡೆ ತುಳಿರಿ ಸೊಂಟ ತುಳಿರಿ ಅಂತ ಅವರು ಏನೋ ಪರವಾಗಿಲ್ಲ ಅವ್ರಿಗೆ ಎಡ್ಡದ ದಿಡ್ ಅವ್ರ ಖುಷಿ ಇಬ್ಬರು ಮೂರು ಸೇರ್ಕೊಂಡ್ಬಿಟ್ರೆ ನಾನು ಜಾಸ್ತಿ ತುಳಿದ್ವಿ ನಾನು ಹಿಂಗೇನು ತುಳಿದ್ಬಿಡ್ತಾರೆ ಅದನ್ನು ತುಳಿಸ್ಕೊಂಡು ನೋವು ಮಾಡ್ಕೊಂಡು ಬಂದಿರೋ ಪೇಷಂಟ್ಸ್ ಅಜ್ಜಿದ್ರು ದಯವಿಟ್ಟು ಆ ಥರ ಅನ್ಸೈಂಟಿಫಿಕಾಗಿ ಮಾಡ್ಬಿಡಿ ಸೈಂಟಿಫಿಕಾಗಿ ಮಸಾಜ್ ಏನಾಗುತ್ತೆ ನಾನು ಹೇಳಿದಂಗೆ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಸ್ಟ್ರೆಚಿಂಗ್ ಕಡಿಮೆ ಆಗುತ್ತೆ ಮಸಲ್ಸ್ಗೆ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ ಮಸಲ್ಸ್ ಪ್ಯಾಸಮ್ ಕಡಿಮೆ ಆಗುತ್ತೆ ಆ ರೀತಿಯಾಗಿ ಸೈಂಟಿಫಿಕ್ ಮಸಾಜಿಂಗ್ ಮಾಡೋದು ಭಾಳ ಒಳ್ಳೆಯದು ಹೇಳಿದರೆ ಆರ್ನೇ ಬಂದು ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತೀವಿ ಎಸೆನ್ಷಿಯಲ್ ಆಯಿಲ್ಸ್ ಅಂತಂದರೆ ಅದರಲ್ಲಿ ಎರಡು ಮೂರು ವೆರೈಟಿ ಇದೆ ಒಂದು ಪೆಪ್ಪರ್ಮೆಂಟ್ ಆಯಿಲ್ ಅಂತ ಹೇಳ್ತೀವಿ ನನಗೆ ಚಮ ಮೇಲ್ ಅಂತ ಒಂದಿದೆ ಅದ್ರ ಜೊತೆಗೆ ಲ್ಯಾವೆಂಡರ್ ಆಯಿಲ್ ಅಂತ ಹೇಳ್ತೀವಿ ಇದರಲ್ಲಿ ಜೆಂಟ್ಲಾಗಿ ಸ್ಮೂತಾಗಿ ಆಯಿಲ್ ಹಾಕಿ ಮಸಾಜ್ ಮಾಡಿದರೆ ಎಸೆನ್ಷಿಯಲ್ ಆಯ್ಸಿಂದ ಏನಾಗುತ್ತೆ ಒಂದೋದ್ರಲ್ಲಿ ಒಂದು ಪ್ಲಸೆಂಟ್ ಅರೋಮಾ ಇರುತ್ತೆ ಅರಮೊ ಥೆರಪಿ ಅಂತ ಕೂಡ ಅದನ್ನು ಕರಿತೀವಿ ಅದರಿಂದ ಕೂಡ ಸ್ವಲ್ಪ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗೋ ಚಾನ್ಸ್ ಇರುತ್ತೆ ಮನಸ್ಸು ಕೂಡ ಕಾಮಾಗುತ್ತೆ ಅಲ್ಲ ಮಸ್ ನೋಡಿ ನಿಮ್ಗೆ ಗೊತ್ತಿರಬೇಕು ಮನಸ್ಸು ಟೆನ್ಷನ್ ಇದ್ದಾಗ ಸ್ಟ್ರೆಸ್ ಇದ್ದಾಗ ಮಸಲ್ಸ್ ಪಸಮ್ ಆಗುತ್ತೆ ಏನು ಮೈ ಕಾಯಲ್ಲಿ ಇಡ್ತಾ ಬಿಡ್ತಾ ಅದೇ ರೀತಿ ಸ್ಯಾಂಟಿಕಾ ಪೇಯಿಂದ ಕೂಡ ಮಾಂಸಕಂಡು ಟೆನ್ಷನ್ ಜಾಸ್ತಿ ಆಗುತ್ತೆ ಪೇಯ್ನ್ ಜಾಸ್ತಿ ಆಯ್ತು ಸೊ ಮಸಲ್ ರಿಲ್ಯಾಕ್ಸ್ ಆಗಬೇಕಂದ್ರೆ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗಬೇಕಲ್ವಾ ಡಯಟ್ ಸೈಕೋಸಿಮ್ಯಾಟಿಕ್ ಅಂತ ಹೇಳ್ತೀವಿ ಹೆಚ್ಚಿನವರು ಹಾಗೆ ಅವ್ನ ಮನಸ್ಸಲ್ಲಿ ಟೆನ್ಷನ್ ಆಫೀಸ್ ಟೆನ್ಷನ್ ಇರುತ್ತೆ ಫೈನಾನ್ಷಿಯಲ್ ಟೆನ್ಷನ್ ಇರುತ್ತೆ ಸೋಷಿಯಮಿ ಟೆನ್ಷನ್ ಸ್ಟೋನ್ ಟೆನ್ಷನ್ಸ್ ಇರುತ್ತೆ ಆ ಟೆನ್ಷನ್ಸ್ ರಿಲೀವ್ ಆದರೂ ಕೂಡ ಅದರಲ್ಲೂ ಆಟೋಮೆಟಿಕ್ ಆಗಿ ಪೇನ್ ಕೂಡ ಕಡಿಮೆ ಚಾನ್ಸ್ ಇರುತ್ತೆ ಸೊ ಹಾಗೆ ಆರೋಮ ಆಯಿಲ್ಸ್ ಸೀರನ್ನು ಜೆಂಟ್ಲಾಗಿ ಮಸಾಜ್ ಮಾಡೋದು ಮತ್ತು ಆ ಸ್ಮೆಲ್ಲಲ್ಲಿ ಕೂಡ ಒಂದು ಅಲಿವೇಟಿಂಗ್ ಟೈಪ್ ಆಫ್ ಪೈನ್ ಇರುತ್ತೆ ಈ ರೀತಿ ಪೈನ್ ರಿಲೀವಿಂಗ್ ಮೆಕಾನಿಸಮ್ಸ್ ಇರುತ್ತೆ ಆ ರೀತಿಯ ಒಂದು ಅದರಲ್ಲೂ ಕೂಡ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ಸ್ ಕೂಡ ಸು ಸು ಸುಮ ಸುಮಾರಾಗಿರುತ್ತೆ ಸೊ ಅವಳೆಲ್ಲ ಕಂಬೈನ್ ಮಾಡಿದ ಏನಾಗುತ್ತೆ ಮಸಲ್ಸ್ ಮಜಲ್ಸ್ ಆಗುತ್ತೆ ಮನಸ್ಸು ಕೂಡ ಆಗುತ್ತೆ ಅದರಲ್ಲೂ ಕೂಡ ಸ್ಯಾಟಿಕ್ ಪೈನ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಗೆಲ್ಲದ ಏಳನೇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೈಂಟಿಫಿಕ್ ವಾಪರ್ ಪೋಶರ್ ನೋಡಿ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ಆದಂತಹ ಒಂದು ವಿಧ ವಿಧ ವಿಧಾನಗಳಿದೆ ಯಾವ ರೀತಿ ಕೂತ್ಕೋಬೇಕು ಯಾವ ರೀತಿ ನಿಂತ್ಕೋಬೇಕು ಯಾವ ರೀತಿ ಮುಂದಕ್ಕೆ ಬಗ್ಬೇಕು ಯಾವ ರೀತಿ ವೆಯ್ಟ್ ಎತ್ತಬೇಕು ಅರ್ಗನಿಮಿಕ್ಸ್ ಚೇರ್ಸ್ ಅಂತೀವಲ್ವಾ ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಕರೆಕ್ಟಾಗಿರುವಂಥ ಸಪೋರ್ಟ್ ಇರುವಂಥ ಆರ್ಗನಮಿಕ್ ಚೇರ್ ಅದನ್ನು ಉಪಯೋಗಿಸ್ಬೇಕು ಹೆಣ್ಮಕ್ಳು ಭಾರ ಎತ್ತಿರ್ತಾರೆ ಬಚ್ಚಲು ಮನಲ್ ಹೋಗಿ ಬಕೆಟ್ ಎತ್ತಿರ್ತಾರೆ ಸೊ ಹಳ್ಳಿಗಳಲ್ಲಿ ಪಾಪ ಮಂಕ್ರಿ ಎತ್ತಿರ್ತಾರೆ ಅದನ್ನೆಲ್ಲ ಯಾವ ರೀತಿ ವೆಯ್ಟ್ ಇತ್ತಬೇಕು ಯಾವ ರೀತಿ ಮುಂದಕ್ಕೆ ಫಾರ್ಡ್ ಬೆಂಡ್ ಆಗಬೇಕು ಎಲ್ಲ ಪ್ರತಿಯೊಂದಕ್ಕೂ ನಾನು ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀನಿಗಳೇ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಆ ರೀತಿ ಪ್ರಾಪರ್ ಪೋಸ್ಚರ್ ಮೇಂಟೈನ್ ಮಾಡೋದ್ರಿಂದ ಕೂಡ ನಾವು ಸೈಟಿಕ ಮಸಲ್ಸ್ ಏನಿರುತ್ತಲ್ಲ ಅಂದ್ ಸೈಟು ನರ್ವ್ ಪೈನ್ ಕಡಿಮೆ ಆಗುತ್ತೆ ಲೋಡ್ ಜಾಸ್ತಿ ಬೀಳಲ್ಲ ಬ್ಯಾಕ್ ಪೇ ಲೋವರ್ ಬ್ಯಾಕ್ಗೆ ಆಟೋಮೆಟಿಕ್ಕಾಗಿ ಸೈಟಾಗಿ ಪೈನ್ ಕಡಿಮೆ ಆಗೋದು ಸಂಭವ ಜಾಸ್ತಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಕರೆಕ್ಟಾಗಿರೋ ಪೋಶ್ಟರ್ಸ್ನ ತಾವು ಮೇಂಟೈನ್ ಮಾಡಬೇಕು ಯಾಕೆಂದರೆ ಲಾಂಗ್ ಟರ್ಮ್ ಪೈನ್ಗೆ ಎಲ್ಲ ಬಾಳೋಕೊಂಡಂಟಿನ ಗುಡಿದ್ರಲ್ಲ ಅಂತ ಸೊ ನೀವು ಪ್ರತಿಯೊಂದು ಯಾವ ಥರ ಕೂತ್ಕೊತೀರ ಯಾವ ಥರ ನಿಂತ್ಕೊತೀರ ಯಾವ ಥರ ನಡೀತೀರಾ ಯಾವತ್ತೀ ಮುಂದಕ್ಕೆ ಬಗ್ತೀರಾ ಯಾವತ್ತಿ ಕಸ ಗುಡಿಸ್ತಾರ ಪ್ರತಿಯೊಂದು ಕೌಂಟ್ ಆಗುತ್ತೆ ಇದಕ್ಕಿಂತ ನಾನು ಸಪ್ರೇಟ್ ಮಾಡಿ ವೀಡಿಯೋ ಮಾಡಿಂದು ದಯವಿಟ್ಟು ಅದನ್ನು ನೋಡಿ ಪ್ರಾಪರ್ ಪೋಶ್ಚರ್ನ ಮೇಂಟೈನ್ ಮಾಡಿ ಸ್ಯಾಟಿಕ ಪೈನ್ ಖಂಡಿತ ಅವಾಯ್ಡ್ ಆಗುತ್ತೆ ಗೆಳೆಯರ ಎಂಟನೇದು ಅತಿ ಮುಖ್ಯವಾದ ಸ್ಟೇ ಆ್ಯಕ್ಟಿವ್ ಅಂತ ಹೇಳ್ತೀವಲ್ವಾ ಉಲ್ಲಾಸದಾಯಕ ಇರಬೇಕು ಮನಸ್ಸಿಗೆ ಕೂಡ ಉಲ್ಲಾಸ ಇರಬೇಕು ದೇಹ ಕೂಡ ಉಲ್ಲಾಸ ಇರಬೇಕು ಏನಂತ ಪೇಯ್ನ್ ಅಂದ್ಬಿಟ್ಟು ಏನು ವಾರಲೆ ತಿಂಗಳನ್ಗಟ್ಟೆ ಮಲ್ಕೊಂಡಿದ್ದು ಬಿಡ್ತಾರೆ ಸ ಪೈನ್ ಮಾಡೋಕ್ಕೆ ಆಗ್ತಿಲ್ಲ ಸರ್ ಬೆಡ್ಡು ಹಾಸಿಗೆ ಬಿಟ್ಟು ಹೇಳೇ ಇಲ್ಲ ಸರ್ ನಮ್ಮ ತಾಯಿ ಹಾಸಿಗೆಲೇ ಮೂರುತ್ತು ಮಲಗತ್ತಾರೆ ಸರ್ ಅಂತ ಆ ಥರ ಮಲ್ಕೊಂಡು 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 ಮೊದಲು ಇನ್ನೂ ವೀಕ್ ಆಗಿಬಿಡುತ್ತೆ ಅಲ್ವಾ ಯೋಚನೆ ಮಾಡಿ ಅಕ್ಯೂಟ್ ಪೈನ್ ಇದ್ದಾಗ ಒಂದು ತ್ರೀ ಟು ಫೈವ್ ಡೇಸ್ ಬೆಡ್ ಬೆಡ್ರೆಸ್ ತೊಗೊಂಡ್ರೆ ಸಾಕು ಹೇಳ್ಯಾರೆ ಅದು ಆದ ನಂತರ ನೀವು ಆ್ಯಕ್ಟಿವ್ ಆಗಿರಬೇಕು ಅಲ್ವಾ ಒಂದು ಲೈಫ್ ಒಂದು ವಾರನೋ ಹತ್ತು ದಿವಸನೋ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕೆಲವು ಆರು ತಿಂಗಳು ಬೆಡ್ ಇಡೋ ಇರೋ ಪೇಷಂಟ್ನ ನೋಡ್ಬಿಟ್ಟಿದ್ದೀನಿ ಬೆನ್ನೋವಿಂದ ಖಂಡಿತ ಆ ಥರ ಮಾಡಬೇಡಿ ತುಂಬ ಅಕ್ಯೂಟ್ ಪೇನ್ ಇದ್ದಾಗ ಮಾತ್ರ ಒಂದು ಟೂ ಟು ತ್ರೀ ಡೇಸ್ ಕಂಪ್ಲೀಟ್ ಬೆಡ್ ರೆಸ್ಟ್ ಸ್ಟಿಕ್ ಬೆಡ್ ರೆಸ್ಟ್ ಅಂತ ಹೇಳ್ತೀನಿ ನೋಡಿ ಬೆನ್ನು ಏನಪ್ಪ ಅಂತಂದರೆ ನೋಡಿ ಕೈಗೆಟ್ಟಾದರೆ ಇನ್ನೊಂದು ಕೈಲಿ ಹಂಗ ಕೆಲಸ ಮಾಡೋದು ಒಂದು ಕಾಲುಗೆಟ್ಟೆ ಒಂದು ಕಾಲು ಕುಂತ್ಕೊಂಡು ಹೋಗ್ಬೋದು ಅವ್ರು ಸೊಂಟ ಬೆನ್ನೋದು ಒಂದೇ ಅಲ್ವಾ ಬೆನ್ನು ಒಂದೇ ಇದ್ದಾಗ ಅದಕ್ಕೇನು ಎಫೆಕ್ಟ್ ಆಯಿತು ಅದಕ್ಕೆ ಪೇನ್ ಆಯಿತು ಅಂದರೆ ಸಬ್ಸ್ಟ್ಯೂಟ್ ಇಲ್ಲ ಸೊ ಹಾಗಾಗಿ ಸ್ಟ್ರಿಕ್ಟ್ ಬೆಡ್ ರೆಸ್ಟ್ ಎಷ್ಟು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ತ್ರೀ ಟು ಫೈವ್ ಡೇಸ್ ಮಾತ್ರ ಸ್ಟ್ರಿಕ್ಟ್ ಬೆಡ್ ರೆಸ್ಟು ಆ ಬೆಡ್ರೆಸ್ಟ್ ಆದ ನಂತರ ಏನು ಮಾಡಬೇಕಪ್ಪ ನೀವು ಅಂತಂದರೆ ಸ್ಲೋಗೆ ಆ್ಯಕ್ಟಿವ್ ಆಗಿ ಲೈಫ್ ಲೀಡ್ ಮಾಡಕ್ಕೆ ಶುರು ಮಾಡಬೇಕು ಸೈಕ್ಲಿಂಗ್ ಮಾಡ್ಬೋದು ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ ವಾಕಿಂಗ್ ಮಾಡುವಂಥದ್ದು ಸೈಕ್ಲಿಂಗ್ ಮಾಡುವಂಥದ್ದು ಸ್ವಿಮ್ಮಿಂಗ್ ಮಾಡುವಂಥದ್ದು ಆ್ಯಕ್ಟಿವ್ ಆಗಿ ಯೋಗಾಸನಗಳು ಮಾಡುವಂಥದ್ದು ಸ್ವಲ್ಪ ಆಕ್ಟಿವ್ ಲೈಫ್ನ ರೂಢಿಸ್ಕೋಬೇಕು ಈ ಥರ ಆ್ಯಕ್ಟಿವ್ ಲೈಫ್ ರೂಢಿಸ್ಕೊಂಡಾಗ ಏನಾಗುತ್ತೆ ಮಸಲ್ಸ್ ಕೂಡ ಟೋನಪ್ ಆಗುತ್ತೆ ಸ್ಟ್ರೆಚಿಂಗ್ ಆಗುತ್ತೆ ಅದಕ್ಕೂ ಕೂಡ ಎಕ್ಸಸೈಸ್ ಆಗುತ್ತೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಆಗುತ್ತೆ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗುತ್ತೆ ಸೊ ಪೈಯ್ನ್ ಸಿಂಟಮ್ಸ್ ಕೂಡ ಸ್ಯಾಟಿಗೆ ಕೂಡ ಕಂಟ್ರೋಲಿಗೆ ಬರ್ತಾ ಇಲ್ಲದೆ ಸೊ ಇಷ್ಟು ಎಂಟು ವಿಧಾನಗಳನ್ನ ಮನೆಯಲ್ಲಿ ಕುತ್ಕೊಂಡು ಮಾಡುವಂಥ ಮನೆ ಮದ್ದಲ್ಲಿ ನಡಿದ್ದೀನಿ ನಿಮ್ಗೆ ಗೊತ್ತು ಹಳ್ಳಿಗಳಲ್ಲಿ ಎಷ್ಟೊಂದು ಜನ ಇರ್ತಾರೆ ನಿಮ್ಗೆ ಆಥೋಬೆಡಿಕ್ ಸರ್ಜನ್ಸು ನ್ಯೂರೋ ಸರ್ಜನ್ಸು ಡಾಕ್ಟ್ರುಗಳು ಸಿಗ್ದೇ ಹೋಗ್ಬೋದು ಹಳ್ಳಿಯಲ್ಲಿ ಇರ್ತಾರೆ ನಿಮ್ಮ ತಂದೆ ತಾಯಿಗಳು ವಯಸ್ಸಾದರು ಯಾರಿಗೂ ಈ ಥರ ಬಂದು ನಿಮ್ಗೆ ಗೆಳೆಯರು ಯಾರು ಇರ್ತಾರೆ ಅವ್ರಿಗೆ ಡಾಕ್ಟರ್ಸ್ ಸಿಕ್ಕ ಸಿಗ್ತಾ ಇರಲ್ಲ ಅಂಥ ಟೈಮ್ರಿಗೆ ಈ ಥರ ನಾವು ಖಂಡಿತ ಈ ವಿಡಿಯೋನ ತಾವು ಫಾರ್ವರ್ಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಮನೆ ಮದ್ದುಗಳು ಸಿಂಪಲ್ ಆಗಿರೋ ಹೇಳಿದೀನಿ ಯಾರು ಮನೇಲೂ ಅರ್ಶನ ಇಲ್ಲದೇ ಅಲ್ವಾ ಯಾರ ಮನೆಯಲ್ಲೂ ಎಕ್ಸೈಸ್ ಮಾಡೋ ಜಾಗ ಇಲ್ದೇ ಇರಲ್ಲ ಯೋಗಾಸನ ಯಾರು ಬೇಕಾದ್ರೂ ಮಾಡ್ಬೋದು ಸೊ ಈ ರೀತಿಯ ಸಿಂಪಲ್ ಆಗಿರೋಂಥ ಮನೆ ಮದ್ದುಗಳನ್ನ ಎಂಟು ಮನೆ ಮದ್ದುಗಳನ್ನ ತಾವು ಫಾಲೋ ಮಾಡಿ ಅರ್ಧ ನೋವು ನಿಮ್ಗೆ ಕಡಿಮೆ ಆಗುತ್ತೆ ಸೊ ಆದಷ್ಟು ನೀವು ಆಪ್ರೇಷನ್ ಇಲ್ದಾನೆ ಜಾಸ್ತಿ ನೋವು ದುಡ್ಡು ಖರ್ಚಿಲ್ಲದಾನೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕಡಿಮೆ ಮಾಡ್ಕೋದು ಹಂಗಂತೇಳಿ ನ್ಯೂರೋಜ್ ಡೆಫಿಸಿಟ್ ಆಗಿ ಜಾಸ್ತಿ ನೋವ ತನಕ ಬಿಡಬೇಡಿ ಫಸ್ಟು ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ತೋರಿಸಿ ಅವ್ರು ನೋಡಿ ಏನಂತ ದೊಡ್ಡ ಸಮಸ್ಯೆ ಇಲ್ಲ ಅಂದಾಗ ಈ ರೀತಿಯ ಆಕ್ಟಿವಿಟೀಸ್ನ ಸಾವಿರ ಫಾಲೋ ಮಾಡಬೇಕು ಎಲ್ಲ ಫಾಲೋ ಮಾಡಿದ್ರೆ ಲಾಂಗ್ ಟರ್ಮ್ ಪೇನ್ ತಂದು ಖಂಡಿತ ಕಂಟ್ರೋಲಿಗೆ ಬರುತ್ತೆ ಸೈಯಾಟಿಕಾ ಪೇನ್ ರಿಲೀಸ್ ಸಿಗ್ಬೋದು ಈ ಥರ ಹೆಚ್ಚು ವೀಡಿಯೋಗಳನ್ನ ನೀವು ನೋಡಬೇಕಂದ್ರೆ ಖಂಡಿತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಶೇರ್ ಮಾಡಿ ತಮ್ಮ ತಮ್ಸಪ್ ಕೊಡಿ ತಮ್ಮ ಬಂಧು ಮಿತ್ರಗಳಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಖಂಡಿತ ಮಾಡಿ ಆಲ್ ದ ಬೆಸ್ಟ್